ರಾಜ್ಯ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನಡೆ ಖಂಡಿಸಿ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ನೇತೃತ್ವದಲ್ಲಿ ವಿಜಯಪುರ ನಗರದ ಸಿದ್ದೇಶ್ವರ ದೇವಸ್ಥಾನದಿಂದ ಡಿಸಿ ಕಚೇರಿಯವರೆಗೂ ಪ್ರತಿಭಟನಾ ರ್ಯಾಲಿ ಮೂಲಕ ತೆರಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ರೈತರು ಸಾಕಷ್ಟು ಸಮಸ್ಯೆಗಳಿಂದ ಎದುರಿಸಾಕತ್ತಾರ, ಅದನ್ನ ತೆಗೆದಾಕ್ಬೇಕು. ಅವರು ತಾವೇ ದಾಣಿ ಕಟ್ಟುವಂತದಾಗಲಿ ಅಂತ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಇವತ್ತ ಒಣದ್ರಾಕ್ಷಿಗೆ 100 ರೂಪಾಯಿ ದಾಣಿ ಅದು, ಒಂದು 100 ರೂಪಾಯಿ ಕಿಲೋ. ಇವತ್ತ ಕನ್ಸ್ಯೂಮರ್ ಯಾರು ಮಾರ್ಕೆಟ್ ನ್ಯಾಗ ಖರೀದಿ ಮಾಡ್ತಿಂತಾರ? ಈಗಾಗಲೇ ನಮ್ಮ ರೈತ ಮೋರ್ಚಾದ ಅಧ್ಯಕ್ಷರು ಮತ್ತು ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂತ ಸಂಜಯ್ ಪಾಂಡ ಕನ್ಮಡಿ ಅವರು ಯಾವ ರೀತಿ ರಾಜ್ಯದಲ್ಲಿ ರೈತರಿಗೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಇವತ್ತು ಈ ಸರ್ಕಾರ ಬಂದ ಕೇವಲ 3 ತಿಂಗಳಾಯ್ತು. 3 ತಿಂಗಳಲ್ಲಿ ಇವತ್ತು ರೈತರನ್ನ ನಿರ್ಲಕ್ಷ್ಯ ಮಾಡಿತು, SC ST ಜನಾಂಗದವ್ರನ್ನ ಅಲಕ್ಷ್ಯ ಮಾಡಿತು. ಇವತ್ತು ಜನಸಾಮಾನ್ಯರನ್ನ ಕೂಡ ಅವ್ರಿಗೆಲ್ಲ ದಿನಬಳಕೆ ವಸ್ತುಗಳನ್ನ ಬೆಲೆ ಏರಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ತೆಗೆದುಕೊಂಡು ಬಂದಿರತಕ್ಕಂಥ ಕಿಸಾನ್ ಸಮ್ಮಾನ ಯೋಜನೆ, ಇವತ್ತು ದೇಶದ ಪ್ರಧಾನಮಂತ್ರಿಗಳು ವರ್ಷಕ್ಕೆ 6,000 ರೂಪಾಯಿ ಅವರು ನೇರವಾಗಿ ರೈತರ ಅಕೌಂಟಿಗೆ ಜಮಾ ಮಾಡ್ತಕ್ಕಂಥದ್ದು, ಜೊತೆಗೆ ರಾಜ್ಯದಿಂದ ಕೂಡ 4,000 ರೂಪಾಯಿ ಜಮಾ ಮಾಡ್ತಕ್ಕಂಥ ಕೆಲಸ ಮಾಡ್ತದ್ದು. ಇವತ್ತು ಆ ಯೋಜನೆಯನ್ನು ಇವತ್ತಿನ ಸರ್ಕಾರ ಇವತ್ತು ಕೈಬಿಟ್ಟು ಇವತ್ತು ರೈತರ ವಿರೋಧಿ ತಮ್ಮ ನಿಲುವನ್ನು ತೋರಿಸ್ತಾ ಇದೆ. ಜೊತೆಗೆ ಇವತ್ತು ರೈತರಿಗೋಸ್ಕರ ತೊಗೊಂಡಿರ್ತಕ್ಕಂಥ ಭೂಸಿರಿ ಯೋಜನೆ, ಅನೇಕ ಯೋಜನೆಗಳನ್ನು ಇವತ್ತು ಕೈಬಿಟ್ಟಕ್ಕೆ ಚಂದ್ರೆ ಇವತ್ತು ರೈತರ ವಿದ್ಯಾನಿಧಿ, ಇವತ್ತು ಬೊಮ್ಮಾಯರ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ರೈತರ ಮಕ್ಕಳು ಇವತ್ತು ವಿದ್ಯೆಯಿಂದ ವಂಚಿತ ಆಗಬಾರ್ದಂತ ಕಾರಣದಿಂದ ತೆಗೆದುಕೊಂಡು ಬಂದಿರತಕ್ಕಂಥ ಯೋಜನೆಯನ್ನು ಇವತ್ತು ಕೈ ಬಿಟ್ಟಿದ್ದಾರೆ. ಹೀಗಾಗಿ ಇವತ್ತು ಏನು ಈ ರೈತರ ವಿರೋಧಿ ಅವರೇನು ತಮ್ಮ ನಿಲುವನ್ನು ತೋರಿಸ್ತಾ ಇದ್ದಾರೆ. ವಿಶೇಷವಾಗಿ ಇವತ್ತು ನಮ್ಮ ವಿಜಯಪುರ ಜಿಲ್ಲೆ ಇವತ್ತು ಆಲಮಟ್ಟಿಗೆ ಇವತ್ತು ಯೋಜನೆಗೋಸ್ಕರ ಇವತ್ತು ಮೊನ್ನೆ ಬಜೆಟ್ನಲ್ಲಿ 1 ರೂಪಾಯಿನೂ ಅದಕ್ಕೆ ದುಡ್ಡಿಟ್ಟಿಲ್ಲ. ಹೀಗಾಗಿ ಸಂಪೂರ್ಣ ಇವತ್ತು ನಿರ್ಲಕ್ಷ್ಯ ಮಾಡ್ತಾ ಇದೆ. ಈ ನಿರ್ಲಕ್ಷ್ಯವನ್ನು ಖಂಡಿಸಿ ಭಾರತೀಯ ಜನತಾ ಪಕ್ಷ ನೇತೃತ್ವದಲ್ಲಿ ಹಮ್ಮಿಕೊಂಡಿರತಕ್ಕಂಥ ಇವತ್ತಿನ ಹೋರಾಟ. ಭಾರತೀಯ ಜನತಾ ಪಕ್ಷ ರೈತ ಮೋರ್ಚಾ ವತಿಯಿಂದ ಕಾಂಗ್ರೆಸ್ಸಿನ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಮತ ತಗೊಳ್ಳುವಾಗ ರೈತರು ಬೇಕಾಗ್ತಾರೆ ಕಾಂಗ್ರೆಸ್ಸಿಗೆ, ಆದರೆ ಮತಗಳ ಬಿದ್ದ ಮೇಲೆ ರೈತರನ್ನು ಮಾರಿಸ್ಕೊಳ್ತಾರೆ. ಸುಮಾರು 17 ಯೋಜನೆಗಳನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಹಾಗೂ ಬೊಮ್ಮಾಯಿ ಅವರು ನಮ್ಮ ಸರ್ಕಾರ ರೈತರಿಗೆ ಹಾಕಿಕೊಟ್ಟಿದೆ. ಅದು ಯಾವುದೇ ಅಧ್ಯಯನ ಇಲ್ಲದ ಯಾವುದೇ ಒಂದು ಸಮಿತಿ ರಚನೆ ಮಾಡದಲ್ಲಿ ಎಲ್ಲ 17 ಯೋಜನೆಗಳನ್ನು ಅವರು ತೆಗೆದುಹಾಕ್ಯಾರ. ಇದು ಪೂರ್ಣವಾಗಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಅದನ್ನು ಖಂಡಿಸ್ತೀವಿ. ಯಾವುದೇ ಒಂದು ಬಿಲ್ ಬರಬೇಕಾದ್ರೆ ಸಾಕಷ್ಟು ಅಧ್ಯಯನ ಮಾಡಿಕೊಂಡು ಬಿಲ್ ತಗೊಂಡ್ಬಂದಿರ್ತದೆ. ಅದನ್ನು ಬಿಲ್ ಒಂದು ದ್ವೇಷದ ರಾಜಕಾರಣ, ಏನೂ ಚರ್ಚೆ ಇಲ್ಲ, ಯಾವುದೋ ಸಮಿತಿ ರಚನೆ ಇಲ್ಲದ ಏನೂ ಇಲ್ಲದೇ ಅದನ್ನು ಕಿತ್ತು ಹಾಕೋದಂತಂದ್ರೆ ಇದು ರೈತರ ಮೇಲೆ ಪಟ್ಟಿಗೆ ನೀವು ಕಾಲು ಕೊಟ್ಟಂಗೆ ಹಾಕದ. ಇದು ಮುಂದಿನ ದಿನಮಾನಗಳಲ್ಲಿ ಎಚ್ಚರಿಕೆ ಕಾಂಗ್ರೆಸ್. ಇವತ್ತು ನಾವು ಜಿಲ್ಲಾ ಕೇಂದ್ರದಾಗ ಇವತ್ತು ಪ್ರಾರಂಭ ಮಾಡಿ ಮುಂದಿನ ದಿನಮಾನಗಳಲ್ಲಿ ಏನಾಗತ್ತಪ್ಪ, ಪ್ರತಿಯೊಂದು ಮತಕ್ಷೇತ್ರದಲ್ಲಿ ರೈತರೇ ಸ್ವತಃ ಬೀದಿಗಿಳಿದು ಹೋರಾಟ ಮಾಡುವಂಥ ದಿವಸ ಇನ್ನೇನು ಭಾಳ ದಿನ ಇಲ್ಲ. ಅವು ಕೂಡ ಅವ್ರು ನೋಡ್ಬೇಕಾಗ್ತದೆ ಅನ್ನುವಂಥದ್ದು ಹೇಳಕ್ಕೆ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.